ಮಾಯಾಮೃಗ ಮಾಯಾಮೃಗದಲ್ಲಿ ಬಲುದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲುದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಗುಡ್ ಮಾರ್ನಿಂಗ್ ಸರ್. ಬೃಂದ ಅಲ್ವಾ? ಗುಡ್, ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ದೀರಾ, ಕೂತ್ಕೊಳ್ಳಿ. ಸ್ಕೂಲ್ ಡೇಸಿಂದಲೂ ನನ್ನ ಹೈ ಫಸ್ಟ್ ಕ್ಲಾಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ತುಂಬ ಸಂತೋಷ. ನೋಡಮ್ಮ, ನಾನು ಎರಡು ರೀತಿ ಕ್ವಶನ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ದೀನಿ. ಒಂದು ಈ ಸಂದರ್ಶನಕ್ಕೆ ನಿಗದಿಯಾಗಿರತಕ್ಕಂಥ ಕ್ವಶನ್. ಎರಡನೇದು ಈ ಕೆಲಸ ನಿನಗೆ ಯಾಕೆ ಬೇಕು ಅನ್ನೋ ಪರ್ಸನಲ್ ಕ್ವಶನ್ಗಳು. ಪರ್ಸನಲ್ ಕ್ವಶನ್ಸ್ ಬೇಡ ಅನ್ನೋದಾದ್ರೆ ಇಲ್ಲಿರ್ತಕ್ಕಂಥ ಫಾರ್ಮ್ಯಾಲಿಟೀಸ್ ಮಾಡಿ ಕಳಿಸ್ಕೊಡ್ತೀನಿ. ಎರಡು ಥರ ಕ್ವಶನ್ಸು ಕೇಳಿ ಸರ್, ಪರವಾಗಿಲ್ಲ. ಇವು ಪ್ರಿಸ್ಕ್ರೈಬ್ ಕ್ವಶನ್ಸ್. ತಾಜ್ಮಹಲ್ ಕಟ್ಸಿದವ್ರು ಯಾರು? ಭಾರತದ ಮೊಟ್ಟ ಮೊದಲನೇ ರಾಷ್ಟ್ರಪತಿ ಯಾರು? ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಯಾವ್ಯಾವ್ದು? ಟೆಲಿಫೋನ್ ಕಂಡಿಡಿದವನು ಯಾರು? H2O ಅಂದ್ರೆ ಏನು? ಇವಕ್ಕೆಲ್ಲ ನೀವು ಸರಿಯಾಗಿ ಉತ್ತರ ಕೊಡಬಲ್ಲರಿ ತಾನೆ? 100% ಕರೆಕ್ಟ್ ಆನ್ಸರ್ಸ್ ಕೊಡ್ತೀನಿ ಸರ್. ನಿಮ್ಮ ಪರ್ಸೆಂಟೇಜ್ ನೋಡಿದ್ರೆ ಅದು ಗೊತ್ತಾಗೋಗುತ್ತೆ. ಇವು ಸಂದರ್ಶನದ ಮಾಮೂಲಿ ಪ್ರಶ್ನೆಗಳು, ಮುಗಿದು. ಈಗ ಹೇಳಮ್ಮ, ನೀ ಟೀಚರ್ ಕೆಲಸನೇ ಯಾಕೆ ಮಾಡಬೇಕು ಅಂತ ಬಂದಿದ್ಯಾ? ನನಗೀಗ ಈ ಕೆಲಸದ ಅಗತ್ಯ ತುಂಬ ಇದೆ ಸರ್. ಇದಲ್ದೇನೆ ಕ್ಲರ್ಕ್ ಅಥವಾ ಅಕೌಂಟೆಂಟ್ ಯಾವುದೇ ಕೆಲಸಕ್ಕೆ ಇಂಟರ್ವ್ಯೂ ಬಂದಿದ್ರು ನಾನು ಬರ್ತಾ ಇದ್ದೆ. ಗುಡ್ ಗುಡ್, ನೀವು ನಿಜ ಹೇಳ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ದೃಷ್ಟಿನಲ್ಲಿ ಬೋರ್ಡ್ನಲ್ಲಿ ಚಾಕ್ ಪೀಸಲ್ಲಿ ಬರೆಯೋದು, ಫೈಲ್ನಲ್ಲಿ ಪೆನ್ನಲ್ಲಿ ಬರೆಯೋದು, ಭೂಮಿ ಮೇಲೆ ನೇಗಲಲ್ಲಿ ಬರೆಯೋದು, ನ್ಯಾಯವಾಗಿ ಮಾಡೋ ಎಲ್ಲ ಕೆಲಸನೂ ಶ್ರೇಷ್ಠ. ನಿಮ್ಮ ಮನೆಯಲ್ಲಿ ದುಡಿಯೋರ್ಗಿಂತ ಕೂತಿನೋರೇ ಜಾಸ್ತಿನಾ? ನಮ್ಮ ತಂದೆ ವಾಚ್ ರಿಪೇರಿ ಅಂಗಡಿ ಇಟ್ಕೊಂಡಿದ್ದಾರೆ ಸರ್. ನಮ್ಮ ಮನೆಯಲ್ಲಿ 5-6 ಜನ ಇದ್ದೀವಿ. ನಮ್ಮೆಲ್ಲರ ಬದುಕು ನಮ್ಮ ತಂದೆ ವಾಚ್ ರಿಪೇರಿಯಿಂದನೇ ನಡಿಬೇಕು. ನಿಮ್ಮ ತಂದೆ ಜೊತೆ ಜೊತೆಯಾಗಿ ಕೆಲಸ ಮಾಡಿ ಸಂಸಾರದ ಭಾರ ಹೊರಬೇಕು ಅಂತಿದ್ದೀರಾ? ಇಲ್ಲ ಸರ್, ನಾನು ಮದುವೆ ಆಗಿ ನಮ್ಮ ಸಂಸಾರದ ಭಾರ ಕಡಿಮೆ ಮಾಡೋಣ ಅಂತ ಇದ್ದೀನಿ. ನೀವು ಮದುವೆ ಆಗೋದಾದ್ರೆ ನಿಮಗೆ ಕೆಲಸ ಯಾಕೆ ಬೇಕು? ನನ್ನ ಮದುವೆ ಆಗೋ ಗಂಡು ನನ್ನ ಕೆಲಸದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಈ ಕೆಲಸ ಸಿಕ್ಕಿದ್ರೆ ನನ್ನ ಮದುವೆ ಆಗತ್ತೆ. ನಿಮಗೆ ಕೆಲಸ ಸಿಕ್ಕರೆ ಮದುವೆ ಆಗುತ್ತಾ? ಇಲ್ಲಿ ಬಂದಿದ್ದ ಕ್ಯಾಂಡಿಡೇಟ್ಸ್ಗೆ ಯಾರಿಗೂ ಈ ರೀತಿ ಕೆಲಸದ ಅವಶ್ಯಕತೆ ಇರಲಿಲ್ಲ. ಜೊತೆಗೆ ಅವ್ರಿಗೆ ಯಾರಿಗೂ ನಿಮ್ಮಷ್ಟು ಅರ್ಹತೆ ಕೂಡ ಇರಲಿಲ್ಲ. ಆದರೂ ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ. ಯಾಕೆ ಸರ್? ನೀವು ತಗೊಂಡಿರೋ ಪರ್ಸೆಂಟೇಜ್ ಪ್ರಕಾರ ಈ ಕೆಲಸ ನಿಮಗೆ ಕೊಡಬೇಕು. ಈ ಇಂಟರ್ವ್ಯೂಗಳೆಲ್ಲ ಒಂಥರ ನಾಟಕ ಅಷ್ಟೇ. ನಮ್ಮ ಸಂಸ್ಥೆ ಚೇರ್ಮನ್ನು ಇಲ್ಲಿರೋ ಎರಡು ಹುದ್ದೆಗಳನ್ನು, ಟೀಚರ್ ಪೋಸ್ಟ್ಗಳನ್ನು ತಮ್ಮ ಕಡೆಯವರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನೋಡಿ, ನೀವು ನಿಜ ಹೇಳಿದ್ದು ನನಗೆ ತುಂಬ ಹಿಡಿಸ್ತು. ನಿಮಗೆ ಕೆಲಸ ಸಿಗಲಿಲ್ಲ ಅಂತ ಬೇಜಾರಾಗಬಾರ್ದು ನೋಡಿ, ಅದಕ್ಕೆ ನಾನು ನಿಮ್ಗೆ ನಿಜ ಹೇಳ್ತಾ ಇದ್ದೆ. ಪರವಾಗಿಲ್ಲ ಬಿಡಿ ಸರ್, ನಾನು ಬೇರೆ ಕೆಲಸಕ್ಕೆ ಟ್ರೈ ಮಾಡ್ತೀನಿ. ಬರ್ತೀನಿ ಸರ್. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತುಮಯಾ ದೇವ ಪರಿಪೂರ್ಣಂ ತರಸ್ತು ಮೇ. ಭಗವಾನ್
सर्वात्मक तत्सर्व श्री वासुदेवार्पणमस्तु। ಏನಮ್ಮ ಮಾಲವಿಕಾ ಪೂಜೆ ಆಯ್ತಮ್ಮವ? ಒಂದರ್ಥದಲ್ಲಿ ಆಯ್ತು, ಒಂದರ್ಥದಲ್ಲಿ ಇಲ್ಲ. ಹಾಗಂದ್ರೆ ಏನಮ್ಮವ? ಈಗ ಹೊಟ್ಟೆ ಹಸಿವಾಗುತ್ತೆ, ಊಟ ಮಾಡ್ತೀವಿ, ಹೊಟ್ಟೆ ತುಂಬುತ್ತೆ, ಊಟ ಆಯ್ತು ಅಂತ ಅನ್ಬಹುದು. ಆದರೆ ಪೂಜೆ ಅನ್ನೋದು ಹಾಗಲ್ಲ, ಮನಸ್ಸಿನ ಹಸಿವಿಗೆ ಪುರುಷಾರ್ಥಕ್ಕೆ ಮಾಡುವಂತ ಕಾರ್ಯ. ಮನಸ್ಸಿನ ಹಸಿವೇನಾ? ತುಂಬಾ ವಿಚಿತ್ರವಾಗಿದೆ ಮಾವ ನಿಮ್ಮ ಮಾತು. ದೇಹದ ಮೇಲೆ ಮನಸ್ಸು, ಮನಸ್ಸಿನ ಮೇಲೆ ಭಕ್ತಿ, ಭಕ್ತಿಯ ಮೇಲೆ ಏಕಾಗ್ರತೆ ವಿಜಯ ಸಾಧಿಸಿ ಪೂಜೆ ಮಾಡಿದಾಗ ಮನಸ್ಸಿನ ಹಸಿವು ತೀರುತ್ತೆ. ಆದ್ರೆ ಆ ಸ್ಥಿತಿ ತಲುಪೋದು ಬಹಳ ಕಷ್ಟ. ನಾವೆಲ್ಲೋ ಮನಸ್ಸೆಲ್ಲೋ? ಈಗ ನೀನು ಇಲ್ಲಿ ಕೂತಿದೀಯ, ಆದ್ರೆ ನಿನ್ನ ಮನಸ್ಸು ಎಲ್ಲೋ ಹರಿದಾಡ್ತಾ ಇದೆ ಅಲ್ವಾ? ಹೌದು ಮಾವ, ನಿಮ್ಮ ಮಾತು ನಿಜ. ನೀವು ಈ ದೇವರ ಕೋಣೆ, ನಿಮ್ಮ ಮಾತು ಎಲ್ಲ ಎಷ್ಟು ಪ್ರಶಾಂತವಾಗಿದೆ. ನಾನಿಲ್ಲಿದ್ರೂ ನನ್ನ ಮನಸ್ಸು ಯಾವುದೋ ವಿಚಿತ್ರ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಬೇರೆಯವರ ಸಮಸ್ಯೆಗಳನ್ನು ಬಿಡಿಸುವ ನೀನೇ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದ್ರೆ ಹೇಗೆ ಸಾಧ್ಯ ಮಾವ? ಇದು ಬೇರೆಯವ್ರ ಸಮಸ್ಯೆನೇ. ನನ್ನ ಕ್ಲೋಸ್ ಫ್ರೆಂಡು ಕ್ಲಾಸ್ಮೇಟ್ ಒಬ್ಳು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳ ಸಮಸ್ಯೆಗೆ ಪರಿಹಾರ ಹೇಳದೆ ಹೋದ್ರೆ ನನಗೆ ನೆಮ್ಮದಿ ಇರಲ್ಲ. ಅದಕ್ಕೆ ನಿಮ್ಮ ಹತ್ರ ಸಲಹೆ ಕೇಳಕ್ ಬಂದೆ. ಸಮಸ್ಯೆ ನಿನ್ನ ಸ್ನೇಹಿತೆ, ಪರಿಹಾರ ನಿನ್ನದು, ಅದಕ್ಕೆ ಸಲಹೆ ನನ್ನದು. ಈಗಿನ ಕಾಲದ ಸಮಸ್ಯೆ ಲೌಕಿಕ ಎಲ್ಲ ನಿಮಗೆ ಗೊತ್ತಾಗೋದಿಲ್ಲ ಮಾವ. ನನ್ನ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ ಅಂತ ಹೇಳ್ತಾ ಇದ್ದೆ ಮದುವೆ ಆಗೋಕ್ಕಿಂತ ಮುಂಚೆ, ಕ್ರಾಂತಿಕಾರಿಯಾಗಿದ್ದಾಗ. ಆದ್ರೆ ಮಾವ, ಸತ್ಯದ ವಿಚಾರದಲ್ಲಿ ಮಾತ್ರ ನಿಮ್ಮ ದಾರಿ ನಮ್ಮ ದಾರಿ ಇಬ್ಬರದು ಒಂದೇ. ಅಸತ್ಯ ಇಬ್ಬರಿಗೂ ಬೇಕಾಗಿಲ್ಲ. ಧರ್ಮಕ್ಕೋಸ್ಕರ ನಿಮಗೆ ಅಸತ್ಯ ಬೇಕಾಗಿಲ್ಲ, ನ್ಯಾಯಕ್ಕೋಸ್ಕರ ನಮಗೆ ಅಸತ್ಯ ಬೇಕಾಗಿಲ್ಲ. ಮಾವ, ಈ ನಡುವೆ ನಾನು ಸ್ವಲ್ಪ ಧರ್ಮದ ಕಡೆನೆ ತಿರುಗ್ತಾ ಇದ್ದೀನಿ ಅನ್ಸುತ್ತೆ. ನಿಮಗೆ ಧರ್ಮ ಸತ್ಯದ ಮೇಲೆ ಇರೋ ನಿಷ್ಠೆ ಇದೆಲ್ಲದರ ಬಗ್ಗೆ ನನಗೆ ಮುಂಚಿಂದಲೂ ಗೌರವ ಇದೆ. ಅದಕ್ಕೆ ಧರ್ಮದಲ್ಲಿ ಸತ್ಯ ಸುಳ್ಳಿನ ಸ್ಥಾನದ ಬಗ್ಗೆ ನಿಮ್ಮನ್ನು ಸಲಹೆ ಕೇಳೋಣ ಅಂತ ಬಂದೆ. ಸತ್ಯ ಮತ್ತು ಸುಳ್ಳು, ಚೆನ್ನಾಗಿದೆ. ಸತ್ಯ ಮತ್ತು ಸುಳ್ಳು ಮನಸ್ಸಿನ ಒಂದೇ ವಿಷಯದ ಎರಡು ಭಾವಗಳು ಅಂತ. ಸರಿ ಹೇಳಿ. ಭಗವಂತ ನುಡಿಸಿದ್ದನ್ನು ಹೇಳ್ತೀನಿ, ಅದು ಸಲಹೆ ಅನ್ಸುತ್ತೋ ಅಥವಾ ಇನ್ನೊಂದು ಸಮಸ್ಯೆ ಅಂತಾನೆ ಅನ್ಸುತ್ತೋ ಗೊತ್ತಿಲ್ಲ. ಏನಮ್ಮ? ಮಾವ, ನನ್ನ ಸ್ನೇಹಿತೆ ಅಂತ ಹೇಳಿದ್ನಲ್ಲ, ಅವಳು ಗಂಡನ ಕಾರ್ನ ಇನ್ನೊಬ್ರು ತಗೊಂಡು ಹೋಗಿ ಯಾರನ್ನೋ ಕೊಲೆ ಮಾಡಿ ಬಂದಿದ್ದಾರೆ. ಆ ಕಾರ್ ನಂಬರ್ನ ಅವಳು ತಮ್ಮ ನೋಟ್ ಮಾಡ್ಕೊಂಡಿದ್ದಾನೆ. ಅವನು ಪೊಲೀಸ್ನವ್ರಿಗೆ ಆ ನಂಬರ್ನ ಹೇಳಿದ್ರೆ ಅವಳು ಗಂಡನಿಗೆ ತೊಂದರೆ ಆಗುತ್ತೆ. ಆ ನಂಬರ್ನ ಹೇಳ್ಕೂಡ್ದು ಅಂತ ಇವಳ ಮೇಲೆ ಅವಳ ಗಂಡನ ಕಡೆಯವರು ಒತ್ತಾಯ ತರ್ತಾ ಇದ್ದಾರೆ. ಅವನು ಪೊಲೀಸ್ನವ್ರಿಗೆ ಆ ನಂಬರ್ನ ಹೇಳದೇ ಇರೋ ಹಾಗೆ ಇವಳು ಮಾಡಿದ್ರೆ ಇವಳಿಗೆ ಆತ್ಮಸಾಕ್ಷಿ ಚುಚ್ಚುತ್ತೆ. ಅವನ ನಂಬರ್ನ ಹೇಳ್ಬಿಟ್ರೆ ಅವಳ ಗಂಡನಿಗೆ ತೊಂದರೆ ಆಗುತ್ತೆ. ಈ ಸಂದರ್ಭದಲ್ಲಿ ಸುಳ್ಳು ಹೇಳಿಸೋದು ಸರಿನೋ ತಪ್ಪು? ನನ್ನ ಸ್ನೇಹಿತೆ ಈಗೇನು ಮಾಡಬೇಕು? ಮರಣ ಭಯ, ಧರ್ಮನಾಶ, ಮತ್ತೆ ಯಾವುದೋ ಒಂದು ಮಹತ್ತರವಾದ ವಿಪತ್ತು ಸಂಭವಿಸುವ ಸಂದರ್ಭದಲ್ಲಿ ಸುಳ್ಳು ಹೇಳೋದು ತಪ್ಪಾಗೋಲ್ಲ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಆದರೆ ನಿನ್ನ ಸ್ನೇಹಿತೆ ವಿಷಯದಲ್ಲಿ ಇಂಥ ಮಹತ್ತರವಾದ ಕಾರಣಗಳು ಯಾವುದೂ ಇಲ್ವಲ್ಲ. ಕಂಡ ಮನ್ನದಂಡನೆ ಅಂತಹ ತೊಂದರೆಗೆ ಸಿಕ್ಕಾಕೊಂಡಾಗ ಆಗ ಅದನ್ನು ತಪ್ಪಿಸಕ್ಕೆ ಹೆಂಡತಿ ಸುಳ್ಳು ಹೇಳಿಸಿದ್ರೆ ಧರ್ಮ ಒಪ್ಪತ್ತಲ್ವಾ? ಅದು ನೀನೇ ಸುಳ್ಳು ಹೇಳಬೇಕಾದ್ರೆ ಆಗಬಹುದು, ಧರ್ಮ ಒಪ್ಪುತ್ತೆ. ಬೇರೆಯವ್ರ ಕೈಲಿ ಸುಳ್ಳು ಹೇಳಿಸೋದು ಬಲಾತ್ಕಾರ ಮಾಡಿದಷ್ಟೇ ತಪ್ಪು. ಹಾಗಾದ್ರೆ
ಸುಳ್ಳು ಸತ್ಯಗಳ ನಡುವೆ ಒಂದಿರುತ್ತೆ. ಸುಳ್ಳು ಅಲ್ಲದ ಸತ್ಯವೂ ಅಲ್ಲದ ಮೌನ ಅದು ಪಾಪದಿಂದ ರಕ್ಷಿಸುತ್ತೆ. ಅದೇನಾದರೂ ನಿನ್ನ ಸ್ನೇಹಿತರಿಗೆ ಸಹಾಯ ಮಾಡೋಕೆ ಸಾಧ್ಯವಾದ್ರೆ ನೋ. ನನ್ನ ಸ್ನೇಹಿತೆಯ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಕಾಣದ ಹಾಗೆ ನನಗನ್ನಿಸ್ತಾ ಇದೆ. ಥ್ಯಾಂಕ್ಸ್ ಮಾವ, ನಾನು ಬರ್ತೀನಿ. ಮಾಲವಿಕಾ, ನಿನ್ನ ಸ್ನೇಹಿತೆ ಹೆಸರು ಮಾಳವಿಕಾ ಅಂತ ಅಲ್ವಾ? ಅವಳ ತಂದೆ ಹೆಸರು ನಾರಾಯಣ ಮೂರ್ತಿ. ಸಿಕ್ಕಾಕೊಂಡಿದ್ದೀನಿ. ಸಮಾಧಾನ ಮಾಡ್ಕೊ, ನನಗೆಲ್ಲ ವಿಷಯ ಗೊತ್ತು. ಆ ಲಕ್ಷ್ಮಿ ನರಸಿಂಹ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ನೀನು ಹಿಡಿದಿರೋ ಮಾರ್ಗ ಅಧರ್ಮದ್ದಲ್ಲ. ಹೋಗ್ಬ. ನೀವು ಹೇಳ್ದಾಗೆ ಮಾಡ್ತೀನಿ ಮಾವ, ಮೌನ ವಹಿಸ್ಬಿಡ್ತೀನಿ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ, ಕಾಯೋದ್ರಲ್ಲೂ ಒಂಥರ ಹತ್ರಲ್ಲಿದೆ. ಹೇಳಿ, ಏನು ವಿಷಯ? ಫೋನ್ ಮಾಡಿದ್ರಂತೆ. ನಾನು ಆಫೀಸ್ ಹತ್ರ ಬರ್ತೀನಿ ಅಂತ ಹೇಳಿದ್ರೆ ಯಾಕೆ ಬೇಡ ಅಂದ್ರಿ? ನಮ್ದು ಇನ್ನೂ ಮದುವೆನೇ ಫಿಕ್ಸ್ ಆಗಿಲ್ಲ ಅಲ್ವಾ? ನಮ್ಮ ಕೊಲೀಗ್ಸ್ ಏನಾದರೂ ನೀವು ಬರೋದನ್ನು ನೋಡಿದ್ರೆ ಬೇರೆ ಏನಾದರೂ ತಿಳ್ಕೊಬೋದು ಅಂತ. ಹಾಂ ಹೌದು ನೋಡಿ, ನಾನು ಈ ಲವ್ವು ಗಿವು ಏನು ಮಾತಾಡೋಲ್ಲ. ಓದೋದೇ ನನ್ನ ಜೀವನದ ಗುರಿ ಆಗಿತ್ತು. ನಮ್ಮ ಮನೆ ಪರಿಸ್ಥಿತಿ ಕೂಡ ಹಾಗೇ ಇತ್ತು. ಅದಕ್ಕೆ ನಿಮ್ಮನ್ನು ಮೊದಲನೇ ಸತಿ ನೋಡಿ ಮಾತಾಡಿಸಿದಾಗ ಏನೋ ಒಂಥರ ಖುಷಿಯಾಯಿತು. ಅದಕ್ಕೆ ನಿಮಗೆ ಮತ್ತೆ ಮತ್ತೆ ಫೋನ್ ಮಾಡಿ ಮಾತಾಡ್ತಿದ್ದೀನಿ. ನಿಮ್ಗೆ ಇದರಿಂದ ತೊಂದರೆ ಆಗ್ತಿದೆಯಾ? ಚೇಚೆ, ತೊಂದರೆ ಏನಿಲ್ಲ. ಅದಕ್ಕೆ ನೀವು ಕರೆದಾಗಲೆಲ್ಲ ಬರ್ತಾ ಇದ್ದೀನಿ ನೋಡಿ. ನಮ್ಮ ಆಫೀಸರ್ ತುಂಬ ಸ್ಟ್ರಿಕ್ಟು, ಟೈಮ್ ಈಸ್ ಮನಿ ಅಂತಾರೆ ನಮ್ಮ ಬಾಸು. ಕೆಲಸ ಮುಖ್ಯ ನೋಡಿ, ಒನ್ ಅವರ್ ಪರ್ಮಿಷನ್ ತಗೊಂಡು ಬಂದಿದ್ದೀನಿ. ಏನು ವಿಷಯ ಹೇಳಿ? ನಾನು ನಿಮ್ಗೆ ಅವತ್ತು ಕೆಲಸಕ್ಕೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಹೌದು, ಆ ಟೀಚರ್ ಪೋಸ್ಟ್ಗೆ. ಇವತ್ತು ಅದ್ರದ್ದು ಮೊದಲೇ ಇಂಟರ್ವ್ಯೂ ಇತ್ತು. ಓಹೋ, ಇದು ಕೂಡ ನನ್ನ ಕೆಲಸದ ಮೊದಲನೇ ಇಂಟರ್ವ್ಯೂ. ನೀವು ಬಿಡಿ, ಬ್ರಿಲಿಯಂಟ್ ಸ್ಟೂಡೆಂಟ್, ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನೀರು ಕುಡಿದಷ್ಟು ಸುಲಭವಾಗಿ ಉತ್ತರ ಕೊಟ್ಟಿರ್ತೀರ. ಆದರೆ ಇದು ಕರ್ಟಿಸಿ ಇಂಟರ್ವ್ಯೂ ಅಂತೆ. ಇನ್ಫ್ಲೂಯೆನ್ಸ್ ಸೀಟ್ಗಳೆಲ್ಲ ಈಗಾಗಲೇ ಅಲರ್ಟ್ ಆಗೋಗಿದೆ. ನೀವು ನಿಮ್ಮ ಮೆರಿಟ್ಗಿಂತಲೂ ಇನ್ಫ್ಲೂಯೆನ್ಸ್ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು. ಓ, ಹಾಗಾದರೆ ಆ ಕೆಲಸ ಸಿಗಲ್ಲ ನಿಮಗೆ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಅದು ನಂಗೆ ತುಂಬ ಇಷ್ಟವಾದ ಕೆಲಸ ಆಗಿತ್ತು. ಹ್ಞೂ, ಹೋಗಲಿ ಬಿಡಿ, ಇನ್ನೂ ಎರಡು ಮೂರು ಕಡೆ ಅಪ್ಲಿಕೇಶನ್ಸ್ ಹಾಕಿದ್ದೀನಿ. ಆದರೆ ನಿಮ್ಮಲ್ಲಿ ನನಗೊಂದು ರಿಕ್ವೆಸ್ಟು, ನನ್ನ ಕೆಲಸ ಸಿಗೋವರೆಗೂ ಕಾಯ್ತೀರಾ ಪ್ಲೀಸ್? ಕಾಯ್ಬೋದೇನೋ, ಆದರೆ ಮದುವೆ ನನ್ನೊಬ್ಬನ ಅಭಿಪ್ರಾಯ ಅಲ್ಲ. ನಮ್ಮ ತಂದೆಗೆ ರಿಟೈರ್ ಆಗಿ 3 ತಿಂಗಳಾಯ್ತಷ್ಟೆ. ನಮ್ಮ ತಾಯಿಯವ್ರಿಗೂ ಆವಾಗವಾಗ ಮೈ ಹುಷಾರಿರೋದಿಲ್ಲ. ಅವ್ರದೇ ಬಲವಂತ, ಬೇಗ ಮದುವೆ ಮಾಡ್ಕೊ ಅಂತ. ಏನಿವೆ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ನನಗೆ ನಿಮ್ಮನ್ನು ಬಿಡೋದಕ್ಕೆ ಇಷ್ಟ ಇಲ್ಲ. ಥ್ಯಾಂಕ್ಸ್, ನಾನು ಹೇಗಾದರೂ ಮಾಡಿ ಕೆಲಸ ಸಂಪಾದಿಸ್ತೀನಿ, ನನಗೆ ಕಾನ್ಫಿಡೆನ್ಸ್ ಇದೆ. ಓಕೆ, ಆದರೆ ಒಂದೆರಡು ಮೂರು ದಿನದಲ್ಲೇ ತಿಳಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ಸಂಬಂಧದಲ್ಲೇ ಹುಡುಗಿನ ನೋಡ್ತಾ ಇದ್ದಾರೆ. ನನಗೆ ಸಂಬಂಧದಲ್ಲಿ ಮದುವೆ ಆಗೋದು ಇಷ್ಟ ಇಲ್ಲ.
ಅದಕ್ಕೆ ಮುಂದಾಗ್ತಾ ಇದೀನಿ. ಆದ್ರೆ ಅವರು ತುಂಬಾ ಬಲವಂತ ಮಾಡ್ತಾ ಇದ್ದಾರೆ. ಹೇಳಬೇಕಾಗಿದ್ದ ವಿಷಯ ಇಷ್ಟು. ಇನ್ನು ಲವಸ್ತರ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ. ನನಗೆ ಆ ತರದ ಮಾತುಗಳನ್ನ ಕೇಳೋದಕ್ಕೆ ಟೈಮೂ ಇಲ್ಲ. ಸರಿ, ನಾ ಬರ್ತೀನಿ. ಸರಿ. ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಏನಮ್ಮ? ಮೊನ್ನೆ ನಾಯ್ಡು ಅಂಕಲ್ ಮರ್ಡರ್ನ ನೀವು ನೋಡಿದ್ರಂತೆ. ಹೌದಾ? ಹೂನಮ್ಮ, ನೋಡಿದ್ದೀನಿ. ನನ್ನ ಹಾಗೆ ಇನ್ನೂ ನೂರಾರು ಜನ ನೋಡಿದ್ದಾರೆ. ಆದ್ರೆ ಪೊಲೀಸ್ನವರ ಕೈಗೆ ಸಿಗಾಕೊಂಡವನು ನಾನೊಬ್ನೆ. ನನ್ನೇ ಹಿಡ್ಕೊಂಡಿದ್ದಾರೆ. ಬೆಳಗಿಂದ ಮೂರ್ ಸಲ ಬಂದೋದ ನೋಡು ಆ ಕಾನ್ಸ್ಟೇಬಲ್. ಯಾಕಂತೆ ಬಂದಿದ್ದು? ನೀನಿನ್ನೂ ಹೋಗಿ ಹೇಳಿಕೆ ಕೊಟ್ಟಿಲ್ವಾ? ಹೇಳಿಕೆ ಕೊಟ್ಟೆ, ಹೀಗಾಯ್ತು ಅಂತ. ನೋಡು, ಅದ್ ಯಾರು ಮರ್ಡರ್ ಮಾಡಿದ್ರು ಅವ್ರ ಗುರುತು ನನಗೆ ಸಿಗ್ಲಿಲ್ಲ. ಕತ್ಲು ಕಾರ್ ನೋಡಿದ್ದೀನಿ. ಕಾರ್ ನಂಬರ್ ನಾನು ನೋಟ್ ಮಾಡ್ಕೊಂಡಿದ್ದೆ ಒಂದ್ ಚೀಟಿ ಮೇಲೆ. ಅದನ್ನ ಹುಡುಕೊಡ್ತೀನಿ ಅಂತಂದ ಇನ್ಸ್ಪೆಕ್ಟರ್ಗೆ, ಅದಕ್ಕೆ ಕಾನ್ಸ್ಟೇಬಲ್ ಕಳಿಸಿದ್ದಾರೆ. ಕಾರ್ ನಂಬರ್ನ ನೀವ್ ಯಾವ್ದ್ರ ನೋಟ್ ಮಾಡ್ಕೊಂಡಿದ್ರಿ? ಬಸ್ ಟಿಕೆಟ್ ನಾನು ನೋಟ್ ಮಾಡ್ಕೊಂಡಿದ್ದೆ. ಆ ಬಸ್ ಟಿಕೆಟ್ ನ ಜುಬ್ಬಾ ಜೋಬಲ್ ಇಟ್ಟಿದ್ದೆ. ಬೆಳಗ್ನಿಂದ ಹುಡುಕ್ತಿದ್ದೆ, ಸಿಕ್ಕಿರ್ಲಿಲ್ಲ. ಈಗ ಸಿಕ್ತು ನೋಡು. ಸಿಕ್ಬಿಡ್ತಾ? ಹೂನಮ್ಮ, ಸಿಕ್ತು ನೋಡು. ಈ ಜುಬ್ಬಾದಲ್ಲಿ ಇಟ್ಟಿದ್ದೆ. ವಿದ್ಯೆ ಅದನ್ನ ಹಾಗೆ ಒಗೆದು ಹಾಕಿದ್ದಾಳೆ. ನೋಡೋಣ ಈಗೇನಾದ್ರು ಸಿಗುತ್ತೇನೋ ಅಂತ. ಎಲ್ಲ ಮುದ್ದೆ ಆಗೋಗಿದೆ, ಏನು ಗುರುತೇ ಸಿಗಲ್ಲ. ಹಾಗಿದ್ರೆ ಪೊಲೀಸ್ನವ್ರಿಗೆ ಏನ್ ಹೇಳ್ತೀರಿ? ಏನ್ ಹೇಳಿ, ಮಣ್ಣು ಹೀಗಾಗಿದೆ ಅಂತ ತೋರಿಸ್ತೀನಿ ಅಷ್ಟೇ. ಈ ಕಾರ್ ನಂಬರ್ ಇಂಪಾರ್ಟೆಂಟ್ ವಿಟ್ನೆಸ್ ಅಂತ ತಂದಿದ್ರು, ಈಗ ಅದೇ ಹೊರಟೋಗಿದೆ. ಯಾರ್ಯಾರು ಬಚಾವ್ ಆಗ್ಬಿಟ್ರು? ಮಾಲವಿಕಾ,